ಸಂಗೀತ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಪ್ಪ, ಆ ಯಮ್ಮನ ಬಾಯಿ ಬಿಟ್ರೆ ಜಗ್ಲ, ಬಾಯಿ ಬಿಟ್ರೆ ಜಗ್ಲ, ಈ ತರನ್ನೇ ಎಲ್ಲರಿಗೂ ಯಾಮಾರಿಸ್ಕೊಂಡು ಹೋಗ್ತಾ ಇದಾರೆ. ಕಾರ್ತಿಕ್ ನ ಕೆಳಕ್ಕೆ ತುಳಿದೇ ಬಂದಿರೋದು ಅವ್ರು ಸಂಗೀತ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ನನಗೆ ಕಾಮಿಡಿ ಸಂತೋಷ್ ಗೆಲ್ಬೇಕು. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಸಂಗೀತ ಗೆಲ್ಬೇಕು. ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಗೆಲ್ಬೇಕು ಸರ್. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಅವಿನಯ್ ಅವ್ರು ಗೆಲ್ಬೇಕು. ಏನಕ್ಕ ಕಾಮಿಡಿ ಸಂತೋಷ್? ಅವ್ರೊಂದ್ ಸ್ವಲ್ಪ ನ್ಯಾಚುರಲ್ ಆಗಿ ಆಡ್ತಾ ಇದಾರೆ, ಮತ್ತೆ ಹಿಂದೆ ಮುಂದೆ ಏನು ಮಾತಾಡ್ತಾ ಇರೋದು ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ನಾನು ಬಂದಿರೋದೇ ಕಾಮಿಡಿಯಿಂದ ಅಂತ ಹೇಳ್ತಾ ಇದಾರೆ, ಅದಕ್ಕೋಸ್ಕರ ಅವ್ರಿಗೆ ಪ್ರೋತ್ಸಾಹ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಅಂದ್ರೆ ಅವ್ಳು ಲೇಡಿ ಆಗ್ಬಿಟ್ಟು ಒಂಟಿ ಮಾಡ್ದಾಗ್ಲೂ ಫೇಸ್ ಮಾಡ್ಕೊಂಡು ಅವ್ರನ್ನೆಲ್ಲ ಹಾಡಿಗೆ ಗೆಲ್ತಿದ್ದಾಳೆ, ಅದಕ್ಕೋಸ್ಕರ. ಕಾರ್ತಿಕ್ ಫಸ್ಟ್ ಇಂದ ಆಡ್ಕೊಂಡ್ ಬಂದಿದ್ದಾರೆ ಅವರು, ಮತ್ತೆ ತುಂಬಾ ಇಷ್ಟ ಕಾರ್ತಿಕ್ ಅದ್ರ ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರ ಅಗ್ರೆಷನ್ ಆಗ್ಲಿ, ಅವ್ರ ಆಟಿಟ್ಯೂಡ್ ಆಗ್ಲಿ, ಎಲ್ಲ ಚೆನ್ನಾಗೇ ಇರುತ್ತೆ. ಅದಕ್ಕೋಸ್ಕರ ಅವ್ರು ಚೆನ್ನಾಗಿ ಆಡ್ತಿರೋದ್ರಿಂದ ಅವ್ರು ಗೆಲ್ಬೇಕು. ಎಲ್ಲಾರ್ಗು ನಗುಸ್ತಾರೆ. ಹೌದೌದು ಹೌದು, ನಗುಸಿದ್ರು ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇಲ್ಲ, ಒಂದ್ ನ್ಯಾಚುರಲ್ ಆಗಿದಾರೆ ಅವರು, ಹಿಂದೆ ಮುಂದೆ ಇಲ್ವೇ ಇಲ್ವಲ್ಲ, ಮತ್ ನಾಟಕ ಅಂತೂ ಆಡ್ತಾನೆ ಇಲ್ಲ. ಕೊಡಗಿರೆ ಸುದೀಪ್ ಸರ್ ಅವ್ರಿಗೆ ಕೊಡ್ಬೋದು ಬೆಸ್ಟ್. ಎಲ್ಲಾರ್ಗು ಎಲ್ಲಾ ಟೈಮಲ್ಲೂ ಎಲ್ಲಾರು ಒಂದಲ್ಲ ಒಂದ್ ರೀತಿ ಹೆಲ್ಪ್ ಮಾಡಿದ್ದಾರೆ, ಹೌದಲ್ವಾ ಹೇಳ್ರಿ? ಮಾಡಿದಾರೆ ತಾನೆ, ಹಂಗೇನೆ ಇವರು ಮಾಡಿದಾರೆ ಅಷ್ಟೇ. ಸಂಗೀತ ಅವ್ರು ಹೇಳ್ತಾರೆ ನೀವೇನು ನನ್ಗೆ ಹೆಲ್ಪ್ ಮಾಡಿಲ್ಲ, ಆದ್ರೂ ನಾನು ಫೈನಲ್ ಹೋಗಿದ್ದೀನಿ. ಇಲ್ಲ, ಹೆಲ್ಪ್ ಮಾಡಿದ್ದಾರೆ, ಕಾರ್ತಿಕ್ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಅವಳು ಕಾರ್ತಿಕ್ಗೂ ಲಾಸ್ಟ್ಗೆ ಅದು ಹೇರ್ ಇದ್ ಮಾಡೋದೆಲ್ಲ ಹೇಳಿದ್ಲು ಅವಳು, ಅದು ಇಷ್ಟ ಆಗಿಲ್ಲ. ಫೈನಲ್ ಹೋಗಿದ್ದಾರೆ ಸಂಗೀತ ಅವರು, ಆ ಫೈನಲ್ ಹೋಗೋದಕ್ಕೆ ಕಾರ್ತಿಕ್ ಒಂದು ಕಾರಣ. ಹೌದು 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 ಹೌದು, ನೀವು ವೋಟ್ ಮಾಡಿರ್ಲಿಲ್ಲ ಅಂದಿದ್ರು ನಾನು ಫೈನಲ್ ಹೋಗ್ತಿದ್ದೆ. ಹೌದು ಅಂತ ಜಂಬ ತೋರಿಸ್ತಾ ಇದಾರೆ. ಕಾರ್ತಿಕ್ ನ ಕೆಳಕ್ಕೆ ತುಳಿದೇ ಬಂದಿರೋದು ಅವ್ರು ಸಂಗೀತ. ಬೆಸ್ಟ್ ಅಂದ್ರೆ ನನಗೆ ಸಂತೋಷ್, ಕಾಮಿಡಿ ಸಂತೋಷ ಬಂತು. ಸಂಗೀತ ಅವರು ಕಾರ್ತಿಕ್ಗೆ ಫಿಫ್ತ್ ಪ್ಲೇಸ್ ಕೊಡ್ತಾರೆ, ಯಾಕಂದ್ರೆ ಅವರು ಅವತ್ತಿಂದ ನಾವು ಅಲ್ಲಿ ನಡೀತಿರೋದು ಪೂರ್ತಿ ನಮಗ್ ಗೊತ್ತಾಗುತ್ತಾ ಇಲ್ವಾ ಗೊತ್ತಿಲ್ಲ, ಒಟ್ಟಲ್ಲಿ ಅವ್ರವ್ರ ಮನ್ಸಲ್ಲಿ ಏನಿರುತ್ತೋ ಗೊತ್ತಿಲ್ಲ, ನಮ್ಗೆ ಸಂಗೀತ ಗೆಲ್ಬೇಕು, ಸಂಗೀತ ಬರ್ಬಾರ್ದು. ಹೆಲ್ಪ್ ಮಾಡಿದ್ದಾರೆ. ಹೌದು, ಹೆಲ್ಪ್ ಮಾಡಿದ, ಹೆಲ್ಪ್ ಮಾಡಿದ. ನೀನ್ ಹೆಲ್ಪ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಫೈನಲ್ ಹೋಗ್ತೀನಿ ಅನ್ನೋ ತರ ಮಾತಾಡೋದು? ಇಲ್ಲ, ಅವ್ನ್ ಹೆಲ್ಪ್ ಮಾಡಿದ್ಕೆ ಇಷ್ಟೋರಿಗೆ ಬಂದಿರೋ, ಸಪೋರ್ಟ್ ಇದಕ್ಕೆ ಅವ್ಳು ಇಲ್ಲಿವರೆಗೆ ಬಂದಿರೋದು, ಇಲ್ಲಾಂದ್ರೆ ಬರ್ತಾ ಇರ್ಲಿಲ್ಲ. ಅವಳು ಮತ್ತೆ ಅವ್ಳು ಜಗಳ ಆಡೋದು ಇಷ್ಟ ಆಗಲ್ಲ, ಕಾರ್ತಿಕ್ಗೆ ನಮ್ಗೆ ಬರ್ಬೇಕು ಅಂತ ಇಷ್ಟ ಸರ್. ಅವ್ರು ಸಂಗೀತ ಅವರು ಕಾರ್ತಿಕ್ಗೆ ಲಾಸ್ಟ್ ಪ್ಲೇಸ್ ಕೊಡ್ತಾರೆ. ಹೌದು, ಇಲ್ಲ ಅದು ಕೊಡ್ಬಾರ್ದಿತ್ತು ಅವಳು, ಅಟ್ ಲೀಸ್ಟ್ ಸೆಕೆಂಡ್ ಅವ್ರು ಕೊಡ್ಬೋದಿತ್ತು. ಅಂದ್ರೆ ಫಸ್ಟ್ ಇಂದ ಫಸ್ಟ್ ಇದ್ದಾರೆ ಬೆಸ್ಟ್ ಅಲ್ವಾ ಸರ್, ಅದಕ್ಕೆ ಅವನ್ಗೆ ಕೊಡ್ಬೇಕಿತ್ತು, ಅವ್ಳು ಕೊಟ್ಟಿ ತಪ್ಪು ಸರ್. ಅದು ಸಂಗೀತ ಏನ್ ಗೆಲ್ಲೋದು ಬೇಡ, ನನ್ ಕಾರ್ತಿಕ್ ಗೆಲ್ಬೇಕಂತ ಇಷ್ಟ. ಸೆಕೆಂಡ್ ಪ್ಲೇಸ್ ಅಲ್ಲಿ ವಿನಯ್ ಬಂದ್ರು ಓಕೆ, ಇಲ್ಲ ವರ್ತೂರ್ ಅವ್ರು ಬಂದ್ರು ಓಕೆ ಆಗುತ್ತೆ. ವರ್ತೂರ್ ಅವ್ರ ಅಂದ್ರೆ ಬೇರೆಯವರಿಗೆಲ್ಲ ಹೆಲ್ಪ್ ಮಾಡ್ತಾರಲ್ವಾ ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ ಬಡವರಿಗೋಸ್ಕರ ವರ್ತೂರ್ ಬಂದ್ರು ಓಕೆ, ಕಾರ್ತಿಕ್ ಬಂದ್ರು ಓಕೆ ಸರ್. ನಿಮ್ದು ಸರ್ ಅದು ಅವ್ರು ಸಿಕ್ಸ್ತ್ ಪ್ಲೇಸ್ ಕೊಟ್ಟಿರೋದಕ್ಕೂ ಒಂದು ಕಾರಣ ಇದೆ, ಯಾಕಂದ್ರೆ ಅವ್ರ ಪರ್ಸನಲ್ ಇಶ್ಯೂಸ್ ಇರ್ಬೋದು ಅಥವಾ ಅವ್ರ ಇಂಟೆನ್ಷನ್ಸ್ ಏನಿರ್ಬೋದು. ಇವಾಗ ನೋಡಿ, ಫೈನಲಿಸ್ಟ್ ಅಂತ ಬಂದ ಮೇಲೆ, ಫೈನಲ್ಸ್ ಹೋದ್ಮೇಲೆ ಅವ್ರದೇ ಆದಂಥ ಒಂದು ಸ್ಟ್ರಾಟಜಿ ಇರುತ್ತೆ, ಅವ್ರದೇ ಆದಂಥ ಒಂದು ಇಂಟೆನ್ಷನ್ಸ್ ಇರುತ್ತೆ. ಯಾಕಂದ್ರೆ ಫೈನಲಿಸ್ಟ್ ಅಂತ ಬಂದ್ಮೇಲೆ ಅವರು ಪ್ರತಿಯೊಬ್ಬರು ಏನಂತ ಅನ್ಕೊಂತಾರೆ ಅಂತಂದ್ರೆ ಅವರೇ ಗೆಲ್ಬೇಕು ಅಂತಂದ್ಬಿಟ್ಟು ಅನ್ಕೊಂತಾರೆ. ಸೊ ಅದರಿಂದ ಅವ್ರನ್ನ ಡಿಮೋಟಿವೇಟ್ ಆಗಲಿ ಅಥವಾ ಅವ್ರನ್ನ ಡಿಸ್ಕರೇಜ್ ಮಾಡಬೇಕಾಗ್ಲಿ, ಆ ಇಂಟೆನ್ಷನ್ ಇಂದ ಆದ್ರೂ ಕೊಟ್ಟಿರ್ಬೋದು. ಸೊ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ, ಹೌದು ಸಂಗೀತ ಅವರು ಫೈನಲಿಸ್ಟ್ ಹೋಗೋದಕ್ಕೆ ಒಂದು ಕಾರಣ ಕಾರ್ತಿಕ್ ಅವ್ರು ಆಗಿರ್ತಾರೆ. ಯಾಕಂತಂದ್ರೆ ಕಾರ್ತಿಕ್ ಅವ್ರು ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಸಂಗೀತ ಅವ್ರಿಗೆ. ಹಾಗೆ ಸಂಗೀತ ಅವ್ರು ಒಬ್ಬರೇ ಸರ್ವೈವ್ ಆಗಕ್ಕೆ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಅವರು ಎಷ್ಟೋ ಸರಿ ಹೇಳಿದ್ದಾರೆ ಬಿಗ್ ಬಾಸ್ ಅಲ್ಲಿ, ನನ್ನ ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅಂತಂದ್ಬಿಟ್ಟು. ಬಟ್ ಆದರೂ ಆ ಟೈಮಲ್ಲೆಲ್ಲ ಕಾರ್ತಿಕ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಕಾರ್ತಿಕ್ ಅವ್ರಂತೆಲ್ಲ ಎಲ್ಲ ಮನೆಯವ್ರು ಸಪೋರ್ಟ್ ಮಾಡಿದ್ದಾರೆ. ಸೊ ಅದರಿಂದ ಒಂದು ರೀಸನ್ ಆಗಿರ್ಬೋದು.